ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಇಶ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಚಳಿ ಟೈಮ್ನಲ್ಲಿ ಅಥವಾ ಮಳೆ ಬಂದಿದ್ದಾಗ ಖಾರ ಖಾರವಾಗಿ ಮಾಡ್ಕೋಬೋದಾದಂಥ ಮದ್ದೂರ್ ವಡೆ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ, ತುಂಬ ಕ್ರಿಸ್ಪಿಯಾಗಿ, ರುಚಿಯಾಗುತ್ತೆ, ತುಂಬ ಬೇಗ ಕೂಡ ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಮೆಷರ್ಮೆಂಟಲ್ಲಿ 20-25 ವಡೆಗಳು ಆಗುತ್ತೆ. ಸೊ 1 ಕಪ್ ಅಕ್ಕಿ ಹಿಟ್ಟಿಗೆ ಅದೇ ಕಪ್ನಲ್ಲಿ 1/2 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ಕೂಡ ಹಾಕೋಬೋದು. ರವೆ ಎಷ್ಟು ತೊಗೊಂಡಿದ್ದೋ ಅದೇ ಕ್ವಾಂಟಿಟಿನಲ್ಲಿ 1/2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಸಾಫ್ಟ್ನೆಸ್ಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಓವರಾಲ್ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನೂ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ 2, ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಖಾರಕ್ಕೆ 3-4 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋಂಥದ್ದು, ಹಾಗೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಇದನ್ನ ಕೂಡ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಸೊ ಇದಿಷ್ಟೂ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನ ಜೊತೆ. ಸೊ ಮಿಕ್ಸ್ ಮಾಡಿದ್ದಾದಮೇಲೆ ಕಾದಿರೋಂಥ ಎಣ್ಣೆ, ಅಂದರೆ ಡೀಪ್ ಫ್ರೈಗೆ ಇಟ್ಕೊಂಡಿರ್ತೀವಲ್ವ, ಅದೇ ಎಣ್ಣೆನಲ್ಲಿ 3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದಾಗ ಈ ಥರ ಅದರಲ್ಲಿ ನೊರೆ ಅಂಶ ಬರಬೇಕು, ಆವಾಗಲೇ ಕ್ರಿಸ್ಪಿನೆಸ್ ಚೆನ್ನಾಗಾಗತ್ತೆ. ಸೊ ಎಣ್ಣೆ ತುಂಬ ಬಿಸಿ ಇದೆ, ನೀವು ಗಮನಿಸಿದ್ರೆ. ಇದನ್ನು ಸ್ಪೂನಲ್ಲಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಬಿಸಿ ಎಲ್ಲ ಆರುತ್ತೆ. ಆಮೇಲೆ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೋದು. ಹಾಗೆಯೇ ಸ್ವಲ್ಪ ಕಾದಿ ಆರಿರೋಂಥದ್ದು ಅಥವಾ ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕಿ ಹಿಟ್ಟನ್ನು ಕಲಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗುತ್ತೆ. ಅದರ್ವೈಸ್ ಎಣ್ಣೆಗೆ ಹಾಕಿದ ತಕ್ಷಣ ಒಡ್ಕೊಳ್ಳುತ್ತೆ ತೀರಾ ಕೋಲ್ಡ್ ನೀರು ಯೂಸ್ ಮಾಡಿದ್ರೆ. ಸೊ ನೋಡಿ, ನಾನು ಇವಾಗ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು, ಸ್ವಲ್ಪ ತೀರಾ ಗಟ್ಟಿಯಾಗುವಲ್ಲ, ತೀರಾ ತೆಳುವಾಗುವಲ್ಲ, ಮೀಡಿಯಮ್ ಹದದಲ್ಲಿ ಹಿಟ್ಟನ್ನು ಕಲಸಿಟ್ಕೋತೀನಿ. ಸೊ ನೋಡ್ಬೋದು ಇವಾಗ ಎಷ್ಟು ಸಾಫ್ಟಾಗಿ ಕಲಸಿಟ್ಕೋತಾ ಇದ್ದೀನಿ ಅಂತ. ಸೊ ಇದು ಸ್ವಲ್ಪ ಮಿಕ್ಸ್ ಮಾಡ್ತಾ ರವೆ ನೆಂದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಇದನ್ನು 5-10 ನಿಮಿಷ ರೆಸ್ಟ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೋಬೋದು. 5-10 ನಿಮಿಷ ಇದನ್ನು ನೆನೆಸಿದ ನಂತರ ನಾವಿದನ್ನು ಬಟರ್ ಪೇಪರ್ ಮೇಲೆ ಮದ್ದೂರ್ ವಡೆ ಶೇಪ್ಗೆ ತಟ್ಕೋಬೇಕು. ಕೈಯಲ್ಲೇ ತಟ್ತೀನಂದರೂ ತಟ್ಕೋಬೋದು, ಅಥವಾ ಬಾಳೆ ಎಲೆ ಮೇಲೆ ಎಣ್ಣೆ ಕವರ್ಗಳ ಮೇಲೆ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ನಾನಿಲ್ಲಿ ಒಂದು ದಪ್ಪ ನಿಂಬೆಹಣ್ಣಿನ ಸೈಜಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಎಣ್ಣೆ ಸೌರಿರುವಂಥ ಬಟರ್ ಪೇಪರ್ ಮೇಲೆ ಮಂದವಾಗಿ, ಅಂದರೆ ಥಿಕ್ನೆಸ್ ಇರಬೇಕು, ತೀರಾ ತೆಳುವಾದರೆ ನಿಪ್ಪಟ್ ಥರ ಆಗೋಗುತ್ತೆ, ಸ್ವಲ್ಪ ಥಿಕ್ನೆಸ್ ಇರಬೇಕು, ಆ ಥರ ಇದನ್ನು ಸಾಫ್ಟಾಗಿ ತಟ್ಕೋಬೇಕಾಗತ್ತೆ. ಸೊ ನೋಡಿ ಈ ಥರ. ಸೊ ನಾನು ಇನ್ನೊಂದನ್ನ ಇದೇ ಥರ ತೋರಿಸ್ತಾ ಇದ್ದೀನಿ. ಸೇಮ್ ಸೈಜಲ್ಲಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ತೊಗೊಂಡಿರುವಂಥ ಹಿಟ್ಟನ್ನು ಜಸ್ಟ್ ಇದನ್ನು ಫಿಂಗರ್ಸಿಂದ ಜಾಸ್ತಿ ಪ್ರೆಷರ್ ಕೊಡೋ ಅವಶ್ಯಕತೆಯೂ ಇಲ್ಲ, ಜಸ್ಟ್ ಅದನ್ನು ಪ್ರೆಸ್ ಮಾಡ್ತಾ ಹೋದರೆ ನೀಟಾಗಿ ಹರಡ್ಕೊಳ್ಳುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ಸೊ ನೋಡಿ ಇದು ಇವಾಗ ರೆಡಿ ಇದೆ. ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸೊ ಕಾದಿರೋಂಥ ಎಣ್ಣೆಗೆ ರೆಡಿ ಮಾಡಿಟ್ಕೊಂಡಿರುವಂಥ ಮದ್ದೂರ್ ವಡೆಗಳನ್ನ ಹಾಕ್ಕೊಂಡು, ಇದು ಫುಲ್ ತೀರಾ ಬ್ರೌನ್ ಕಲರ್ ಆಗೋದೇನು ಬೇಡ, ಅಂದರೆ ಮೀಡಿಯಮ್ಮಾಗಿ ಕಲರ್ ಬಂದರೆ ಸಾಕು. ಅಲ್ಲಿವರೆಗೂ ಇದನ್ನು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುಕ್ ಮಾಡಿದ್ರೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ, ಜೊತೆಗೆ ಕ್ರಿಸ್ಪಿನೆಸ್ ಇರುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಎಣ್ಣೆಗೆ ಹಾಕಿದಾಗ ಕೂಡ ಒಡ್ಕೊಳ್ಳಲ್ಲ, ನಾನು ತೊಗೊಂಡಿರೋಂಥ ಮೆಷರ್ಮೆಂಟ್ ಫಾಲೋ ಮಾಡಿದ್ರೆ. ಸೊ ನೋಡಿ ಈ ಥರ ಚೆನ್ನಾಗಿ ಎರಡು ಕಡೆ ಫ್ಲಿಪ್ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಸಂಜೆ ಟೀ ಕಾಫಿ ಟೈಮ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಜೊತೆಗೆ ನೀವು ಎಲ್ಲಾದರೂ ಹೋಗ್ತೀವಿ ಪಿಕ್ನಿಕ್ ಅಂದಾಗ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಮದ್ದೂರಲ್ಲಿ ಮಾಡೋ ಥರನೇ ಟೇಸ್ಟ್ ಇರುತ್ತೆ, ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ ರೆಸಿಪಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋವಂಥದ್ದು. ಸೊ ನೋಡಿ, ಬಿಸಿಬಿಸಿಯಾದ ಗರ್ಗರಿಯಾದ ಮದ್ದೂರ್ ವಡೆ ರೆಡಿ ಇದೆ. ಸೊ ನಾನು ಅದೇ ಥರ ಇನ್ನೂ ಒಂದು ಏನು ನಾನು ತಟ್ಕೊಂಡಿದ್ದೆ ಅದನ್ನು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋತೀನಿ. ಸೊ ನೋಡ್ಬೋದು ಇವಾಗ. ಸೊ ಇದೇ ಥರ ನಾನು ಉಳಿದಿರೋಂಥ ಎಲ್ಲ ಹಿಟ್ಟಲ್ಲೂ ಕೂಡ ನಾನು ಮದ್ದೂರ್ ವಡೆ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಈರುಳ್ಳಿ ಹಾಕಿರೋದ್ರಿಂದ ಜಾಸ್ತಿ ದಿನ ಇರೋಲ್ಲ, ಅಟ್ಲೀಸ್ಟ್ 1-5 ದಿನ ಅಂತೂ ಸ್ಟೋರ್ ಮಾಡಿ ಇಟ್ಕೋಬೋದು, ತೊಂದರೆ ಆಗೋಲ್ಲ. ಸೊ ನೋಡಿ, ಗರ್ಗರಿಯಾಗಿರುವಂಥ ಮದ್ದೂರ್ ವಡೆ ರೆಡಿ ಇದೆ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.